ಇವತ್ತು ಒಂದು ಹಲಸಿನ ಬೀಜದಿಂದ ಒಂದು ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟ್ ನಾನು ಹಲಸಿನ ಬೀಜನ ಯಾವ ರೀತಿ ನಾವು ಸಿಪ್ಪೆ ತೆಕ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಈಗ ನಿಮ್ಮ ನಾನು ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ನಾನು ಹಲಸಿನ ಬೀಜನ ಒಂದು ಕಲ್ಲು ತೊಗೊಂಡು ಈ ಥರ ಜಜ್ಜಿತಾ ಇದ್ದೀನಿ. ಜಜ್ಜಿಬಿಟ್ಟು ಅದು ಮೇಲೆ ಸಿಪ್ಪೆ ಇದೆ ನೋಡಿ, ವೈಟ್ ಕಲರ್ ಸಿಪ್ಪೆ ಕಾಣ್ತಾ ಇದೆಯಲ್ಲ, ಅದನ್ನೆಲ್ಲ ನಾವು ತಕ್ಕೋಬೇಕು. ತೆಗೆದ್ಬಿಟ್ಟು ಹಲಸಿನದು ಬೀಜನ ಎಲ್ಲ ನಾವು ತೆಗೆದಿಟ್ಕೋಬೇಕು ಮೊದಲು ನೋಡಿ. ಒಂದ್ಸರಿ ಈ ಥರ ಕಲ್ಲಲ್ಲಿ ನಾವು ಕುಟ್ಟಿರೋದು ಜಜ್ಜಿರೆ ಅದು ಓಪನ್ ಆಗುತ್ತೆ. ಆಗ ಹಲಸಿನ ಸಿಪ್ಪೆ ಇರುತ್ತಲ್ಲ ಮೇಲೆ ವೈಟ್ ಕಲರ್ ಕಾಣ್ತಾ ಇದೆಯಲ್ಲ, ಆ ಸಿಪ್ಪೆನೆಲ್ಲ ಸುಲಿದ್ಬಿಟ್ಟು ನಾವು ಬೀಜನೆಲ್ಲ ಎತ್ತಿಟ್ಕೋಬೇಕು ಫಸ್ಟು ನೋಡಿ. ಈ ಥರ ಮಾಡಿದರೆ ಈಸಿಯಾಗಿ ನಿಮಗೆ ಸಿಪ್ಪೆ ಬಿಡುತ್ತೆ. ಒಂದಿನ ಇದು ಒಣಗಿಸ್ಬೇಕು ನಾವು, ಸ್ವಲ್ಪ ಇದನ್ನು ಒಣಗಿಸ್ಬಿಟ್ಟು ಈ ಥರ ಒಂದು ಕಲ್ಲಲ್ಲಿ ಜಜ್ಜಿಬಿಟ್ಟು ಮೇಲೆ ಸಿಪ್ಪೆ ತೆಗೆದ್ರೆ ಅದು ಎಲ್ಲ ಬರುತ್ತೆ. ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಸಿಪ್ಪೆ ತೆಗಿತಾ ಇದ್ದೀನಿ ಅಂತ, ಈಸಿಯಾಗಿ ಬರುತ್ತೆ ಈ ರೀತಿ ಮಾಡಿದರೆ. ನಾವು ಹಲಸಿನ ಹಣ್ಣನ್ನು ತಿಂತೀವಿ, ಬೀಜನ ಬಿಸಾಕ್ಬಿಡ್ತೀವಿ, ಬಟ್ ಬೀಜನೂ ತುಂಬ ಹೆಲ್ತಿಗೆ ಒಳ್ಳೆಯದು. ಅದರಿಂದ ನಾವು ಅದನ್ನು ವೇಸ್ಟ್ ಮಾಡಿದೆ, ಅಪರೂಪಕ್ಕೆ ಸಿಗೋದು ನಮಗೆ ಹಲಸಿನ ಬೀಜ ಯಾವಾಗಲೂ ಸಿಗಲ್ಲ. ಹಣ್ಣು ತಿಂದಾಗ ಮಾತ್ರ ಅದು ಬೀಜನೂ ಸಿಗುತ್ತೆ ನಮಗೆ. ಅದನ್ನು ನಾವು ವೇಸ್ಟ್ ಮಾಡಿದೆ, ನಾವು ಅದನ್ನು ಕೂಡಿಟ್ಕೊಂಡು ಒಂದು ಸಾಂಬಾರೆಲ್ಲ ಮಾಡ್ಬೋದು, ಹಲವಾರು ರೀತಿ ನಾವು ರೆಸಿಪೀಸ್ ಎಲ್ಲ ಮಾಡ್ಬೋದು. ಈಗ ನಾನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಕುಕ್ಕರ್ ತೊಗೊಂಡು ಒಂದು ಬೌಲ್, ಅದಕ್ಕೆ ಬೇಳೆ ಹಾಕ್ಕೊಂಡು ಅದನ್ನು ನಾನು ವಾಶ್ ಮಾಡಿಬಿಟ್ಟು ಅದ್ರ ಜೊತೆಗೆ ಹಲಸಿನ ಹಣ್ಣಿನ ಬೀಜ ಏನು ನಾನೆಲ್ಲ ಬಿಡಿಸ್ಕೊಂಡಿದ್ದೆ ಆ ಹಲಸಿನ ಹಣ್ಣಿನ ಬೀಜ ಹಾಕ್ಬಿಟ್ಟು ಅದಕ್ಕೆ ನಾವು ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ನಾವು ಅದನ್ನು ಬೇಯಕ್ಕೆ ಇಟ್ಕೊಳ್ಳೋಣ. 1 ವಿಸಲ್ ಕುಕ್ಕರಲ್ಲಿ ನಾವು ಅದನ್ನು ಕೂಗಿಸ್ಕೋಬೇಕು. ಈಗ 1 ವಿಸಲ್ ಆಗಿದೆ, ನಾವು ಓಪನ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ಬೇಳೆ ಎಲ್ಲ ಸ್ವಲ್ಪ ಬೆಂದಿರುತ್ತೆ. ಪೂರ್ತಿ ಬೆಂದ್ಬಿಟ್ರೆ ಏನಾಗುತ್ತೆ ಅಂದರೆ ಎಲ್ಲ ಬೇಳೆ ಎಲ್ಲ ಕರ್ಗೋಗ್ಬಿಡುತ್ತೆ, ತಿನ್ನೋದಕ್ಕೆ ಸಿಗೋದಿಲ್ಲ. ಹಾಗಾಗಿ ಸೊಪ್ಪು ಬೇಳೆ ಮತ್ತು ಬೀಜ ಎಲ್ಲ ಒಟ್ಟಿಗೆ ಇಡ್ಬೋದು ನಾನು, ಬಟ್ ಒಟ್ಟಿಗೆ ಇಡೋಲ್ಲ ಯಾಕೆಂದರೆ ಸೊಪ್ಪೆಲ್ಲ ಕರ್ಗೋಗ್ಬಿಡುತ್ತೆ, ಬೇಳೆನೂ ಕರ್ಗೋಗುತ್ತೆ. ಅದರಿಂದ ನಾನು ಸಪ್ರೇಟಾಗಿ ಬೇಯಿಸ್ತೀನಿ. ಮೊದಲು ಬೇಳೆ ಹಲಸಿನ ಬೀಜ ಬೇಯಿಸ್ಕೊಂಡಿದ್ದೀನಿ, ಈಗ ನಾನು ಸೊಪ್ಪೆಲ್ಲ ಹಚ್ಕೊಂಡು ನೀಟಾಗಿ ವಾಶ್ ಮಾಡಿಬಿಟ್ಟು ಸೊಪ್ಪಿಡ್ತಾ ಇದ್ದೀನಿ. ನೋಡ್ಬೋದು ನಾನು ವಾಶ್ ಮಾಡಿ ಇಟ್ಕೊಂಡಿರೋ ಸೊಪ್ಪನ್ನ ಈಗ ಇಡ್ತಾ ಇದ್ದೀನಿ ಅದೇ ಕುಕ್ಕರ್ಗೇ. ಸೊಪ್ಪಿಟ್ಬಿಟ್ಟು ಹಾಗೆಯೇ ಸುಮ್ಮನೆ ಒಂದು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೀನಿ. ನಾನು ವಿಸಲೆಲ್ಲ ಹಾಕ್ಸಲ್ಲ, ಸುಮ್ಮನೆ ಹಾಗೆ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಅದು ನೀಟಾಗಿ ಬೇಯುತ್ತೆ, ಸೊಪ್ಪು ಕೂಡ ಬೆಂದ್ಬಿಡುತ್ತೆ. ಸೊಪ್ಪು ಬೇಗ ಬೇಯುತ್ತೆ, ಸೊಪ್ಪು ಬೇಯೋದಕ್ಕೇನು ಟೈಮ್ ತೊಗೊಳ್ಳಲ್ಲ. ನೀವು ನೀರು ಕಡಿಮೆ ಹಾಕಿದರೆ ನಿಮ್ಗೆ ಇನ್ನೂ ಕ್ವಾಂಟಿಟಿ ಅಂದರೆ ನೀರು ಜಾಸ್ತಿ ಬೇಕು ಅಂದರೆ ಮತ್ತೆ ಇವಾಗ ಬೇಕಾದ್ರೆ ನೀವು ನೀರು ಹಾಕ್ಕೋಬೋದು, ಅದಕ್ಕೆ ಆ್ಯಡ್ ಮಾಡ್ಕೋಬೋದು ನೀರನ್ನ. ನನಗೆ ಸಾಕಾಗುತ್ತೆ, ನಾನು ಇದೆ ನೀರ ಕೆಳಗಡೆ ಅದರ ಸೊಪ್ಪು ಬೆಂದರೆ ಇಷ್ಟು ಸ್ವಲ್ಪ ಆಗಿಬಿಡುತ್ತದು. ಒಂದ್ಸರಿ ಆ ರೀತಿ ಎಲ್ಲ ಬೇಳೆ ಎಲ್ಲ ಮೇಲ್ ಮಾಡಿಬಿಟ್ಟು ಸೊಪ್ಪನ್ನೆಲ್ಲ ಒಳಗಡೆ ಈ ಥರ ಪ್ರೆಸ್ ಮಾಡಿಬಿಟ್ಟು ಇಟ್ಟು ಈಗ ನಾನು ಕುಕ್ಕರ್ದು ಮುಚ್ಚಳನ ಸುಮ್ಮನೆ ಹಾಗೆ ಮುಚ್ಚುತ್ತಾ ಇದ್ದೀನಿ ಮೇಲಷ್ಟೇ, ವಿಸಲೆಲ್ಲ ಹಾಕ್ಸಲ್ಲ, ಸುಮ್ಮನೆ ಹಾಗೆ ಅದನ್ನೇ ಮೇಲೆ ಮುಚ್ಚುತ್ತಾ ಇದ್ದೀನಿ. ಈಗ ಒಂದು 10 ನಿಮಿಷ ಅದನ್ನು ನಾನು ಹಾಗೆ ಬೇಯಿಸ್ಕೊಂಡಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಓಪನ್ ಮಾಡಿದ್ದೀನಿ, ಪೂರ್ತಿ ಎಲ್ಲ ಹೇಗೆ ಬೆಂದಿದೆ ಅಂತ. ಫ್ರೆಂಡ್ಸ್ ಈಗ ಸೊಪ್ಪು ಬೇಳೆ ಮತ್ತು ಅದು ಹಲಸಿನ ಬೀಜದ್ದು ಎಲ್ಲ ನೀಟಾಗಿ ಬೆಂದಿರುತ್ತೆ, ನೀವು ನೋಡ್ತಾ ಇರ್ಬೋದು ನೀಟಾಗೆಲ್ಲ ಬೆಂದಿದೆ. ಈಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿಬಿಟ್ಟು ಅದನ್ನು ಕೆಳಗಡೆ ಇಳಿಸ್ಕೊಂಡು ನಾವು ಸೊಪ್ಪು ಬೇರೆ ಮತ್ತು ಅದು ಸೊಪ್ಪು ನೀರು ಇರುತ್ತಲ್ಲ ಸೊಪ್ಪಿಂದು ರಸ ಅದನ್ನು ಬೇರೆ ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ನಾನು ಬೇರೆ ಬೇರೆ ಮಾಡ್ಕೊಂಡಿದ್ದೀನಿ, ಸೊಪ್ಪನ್ನೆಲ್ಲ ಒಂದು ತೆಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ.
ಅದು ಸೊಪ್ಪಿಂದು ಒಂದು ರಸ ಏನಿದೆ ಸಪ್ಪನೀರು ಅದೊಂದು ಪಾತ್ರೆಯಲ್ಲಿದೆ. ಈಗ ನಾನು ಸಾಂಬಾರ್ಗೆ ರುಬ್ಬೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾವು ಬೇಯಿಸ್ಕೊಂಡಿದ್ದೀವಲ್ಲ ಬೇಳೆ ಸೊಪ್ಪೆಲ್ಲ, ಅದು ಒಂದು ಸೌಟಷ್ಟು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿ, ಒಂದು 4 ಹಸಿಮೆಣಸಿನ್ಕಾಯಿ ಹುರಿದು ಇಟ್ಕೊಂಡಿದ್ದೀನಿ. ಹಾಗೆ ಒಂದು 3 ತೊಳೆ ಹುಣಸೆಹಣ್ಣು ನೆನಾಕಿ ಇಟ್ಕೊಂಡಿದ್ದೀನಿ ಸಪ್ಪನೀರಲ್ಲಿ. ಹಾಗೆ ಈ ಒಗ್ಗರಣೆಗೆ ಈರುಳ್ಳಿ, ಮತ್ತು ಏನು ಮಿಕ್ಸಿಗೆ ರುಬ್ಕೊಳ್ಳೋಕ್ಕೆ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಇಟ್ಕೊಂಡಿದ್ದೀನಿ. ಈಗ ನಾನೆಲ್ಲ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ. ನಾವು ಸೊಪ್ಪನ್ನ ಆರಿಡಬೇಕು, ಅದು ತುಂಬ ಬಿಸಿ ಇರುತ್ತಲ್ಲ, ಅದನ್ನು ಸ್ವಲ್ಪ ಆರ್ಕೊಳ್ಳೋಕ್ಕೆ ತೆಟ್ಟೆಗೆ ಹಾಕ್ಬಿಟ್ಟು ಆ ಥರ ಆರಿಬಿಟ್ಟಿಟ್ಟು ನಾವು ಕಾಯಿ ತುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಈಗ ಸೊಪ್ಪಿಗೆ ಹಾಕ್ತಾಯಿದ್ದೀನಿ. ರುಬ್ಬಕ್ಕೂ ಹಾಕೋಬೇಕು ಸ್ವಲ್ಪ ಕಾಯಿ ತುರಿನ, ಮತ್ತು ನಾವು ಸೊಪ್ಪಿಗೇನಿದೆ ಅದಕ್ಕೂ ಕಾಯಿ ತುರಿ ಹಾಕೋಬೇಕು. ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಸೊಪ್ಪಿನಲ್ಲಿ ನೀರಿನ ಅಂಶ ಇರುತ್ತೆ, ಆ ನೀರಿನ ಅಂಶ ಎಲ್ಲ ನಾವು ಹಿಂಡ್ಕೋಬೇಕು. ಒಂದು ಕೈಯಲ್ಲಿ ಈ ಥರ ಹಿಂಡಿರೋದು ರಸ ಎಲ್ಲ ಬರುತ್ತೆ, ಹಾಗೆ ನಾವೆಲ್ಲ ಹಿಂಡು ಇಟ್ಕೋಬೇಕು ಅದನ್ನು, ಸೊಪ್ಪನ್ನ ಹಿಂಡಿ ಇಟ್ಕೋಬೇಕು. ಈಗ ಸೊಪ್ಪಿಗೆ ಒಗ್ಗರಣೆ ಇಟ್ಟಿದ್ದೀನಿ, ಒಂದು ಕಡಾಯಿ ಇಟ್ಟಿದ್ದೀನಿ, ಆ ಕಡಾಯಿಗೆ ಸ್ವಲ್ಪ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಎಲ್ಲ ಸಿಡಿಬೇಕು. ಸಾಸಿವೆ ಸಿಡಿತಾ ಇದೆ. ಈಗ ನಾವು ಈರುಳ್ಳಿ ಹಾಕ್ಕೊಳ್ಳೋಣ ಅದಕ್ಕೆ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಚಿಕ್ಕದಾಗಿ ಈರುಳ್ಳಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊಪ್ಪಿಗೆ ಒಗ್ಗರಣೆಗೆ ಹಾಕೋಕ್ಕೆ. ಹಾಗೆ ಒಂದೆರಡು ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಳ್ಳೋಣ ಇದಕ್ಕೆ ಖಾರಕ್ಕೆ. ಸೊಪ್ಪಿಗೆ ಖಾರಕ್ಕೋಸ್ಕರ ಒಂದೆರಡು ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕೊತ ಇದ್ದೀನಿ. ಈಗ ಇದು ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ನಾವು ಸೊಪ್ಪಿತ್ತಲ್ಲ ಆ ಸೊಪ್ಪನ್ನ ಅದ್ರ ರಸ ಎಲ್ಲ ಇರುತ್ತಲ್ಲ ಅದರಲ್ಲಿ, ಅದು ಸ್ವಲ್ಪ ಎಲ್ಲ ಹಿಂಡ್ಬಿಟ್ಟು ನೀರಿನಂಶ ಜಾಸ್ತಿ ಇರುತ್ತೆ ಅದರಿಂದ ಹಿಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನು. ಇವಾಗ ಆ ಸೊಪ್ಪನ್ನ ಒಗ್ಗರಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡೋಣ.